ನಮಸ್ಕಾರ ಸ್ನೇಹಿತರೆ, ಅನೇಕ ಬಾರಿ ನಮ್ಮ ಗಾರ್ಡನ್ನಲ್ಲಿ ಇರುವಂತಹ ಒಳ್ಳೆ ಒಳ್ಳೆ ಗಿಡಗಳು ಬೇರೆ ಬೇರೆ ಕಾರಣಗಳಿಂದಾಗಿ ಒಣಗುವಂತಹ ಸಾಧ್ಯತೆ ಇರುತ್ತೆ. ಆಗೆಲ್ಲ ನಮಗೆ ಅನಿಸೋದು ಈ ಗಿಡಗಳನ್ನು ಪುನಃ ಬದುಕಿಸೋದಕ್ಕೆ ಸಾಧ್ಯ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತೇಳಿ. ಫ್ರೆಂಡ್ಸ್, ಕೆಲವು ಸಂದರ್ಭಗಳಲ್ಲಿ ಹೀಗೆ ಗಿಡಗಳನ್ನು ಪುನರುಜ್ಜೀವನಗೊಳಿಸೋದು ಸಾಧ್ಯ ಇದೆ. ಅದು ಹೇಗೆ ಅಂತ ತಿಳಿಸ್ತೀನಿ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನೀವು ಬಹುಶಃ ಗಮನಿಸಿರಬೇಕು, ಮಳೆಗಾಲ ಪ್ರಾರಂಭವಾದ ಕೂಡಲೇ ಗಿಡಗಳೆಲ್ಲ ಹಸಿರಾಗಿ ಕಾಣಿಸ್ತವೆ. ಇದಕ್ಕೆ ಒಂದು ಕಾರಣ ಅಂತಂದರೆ ಮಳೆಯ ನೀರಿನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇರುವಂತಹ ಹೈಡ್ರೋಜನ್ ಪೆರಾಕ್ಸೈಡ್. ಈ ಹೈಡ್ರೋಜನ್ ಪೆರಾಕ್ಸೈಡ್ ಒಂದು ಕೆಮಿಕಲ್ ಆಗಿದ್ದರೂ ಕೂಡ ಇದು ಸುಲಭವಾಗಿ ನೀರಿನಲ್ಲಿ ಕರಗತ್ತೆ. ಅದರಿಂದ ಸಾವಯವ ಕೃಷಿ ಅಥವಾ ಆರ್ಗ್ಯಾನಿಕ್ ಗಾರ್ಡನಿಂಗ್ನಲ್ಲಿ ಇದನ್ನು ಯೂಸ್ ಮಾಡೋದು ಸೇಫ್ ಅಂತಲೇ ಹೇಳಬಹುದು. ಈ ಹೈಡ್ರೋಜನ್ ಪೆರಾಕ್ಸೈಡ್ಗೆ ಯಾವುದೇ ಕಲರ್ ಆಗಲಿ ಅಥವಾ ವಾಸನೆಯಾಗಲಿ ಇರೋದಿಲ್ಲ. ವೈದ್ಯಕೀಯ ಕ್ಷೇತ್ರದಲ್ಲಿ ಹಾಗೂ ಮನೆಗಳಲ್ಲಿ ಇದನ್ನು ಸೋಂಕು ನಿವಾರಕವಾಗಿ ಅಥವಾ ಡಿಸ್ಇನ್ಫೆಕ್ಟೆಂಟ್ ಆಗಿ ಉಪಯೋಗಿಸ್ತಾರೆ. ಈಗ ಈ ಹೈಡ್ರೋಜನ್ ಪೆರಾಕ್ಸೈಡನ್ನು ಗಾರ್ಡನಿಂಗ್ನಲ್ಲಿ ಉಪಯೋಗಿಸೋದರ ಹಿಂದೆ ಇರುವಂತಹ ಕಾನ್ಸೆಪ್ಟ್ ಏನು ನೋಡೋಣ ಬನ್ನಿ. ಇದರ ಕೆಮಿಕಲ್ ಫಾರ್ಮುಲಾ H2O2, ನೀರಿನ ಕೆಮಿಕಲ್ ಫಾರ್ಮುಲಾ H2O. ಅಂದರೆ ಇದರಲ್ಲಿ ಒಂದು ಎಕ್ಸ್ಟ್ರಾ ಆಕ್ಸಿಜನ್ ಆಟಮ್ ಇದೆ. ಆದ್ದರಿಂದ ಈ ಹೈಡ್ರೋಜನ್ ಪೆರಾಕ್ಸೈಡ್ ಬ್ರೇಕ್ ಆದಾಗ ಈ ಎಕ್ಸ್ಟ್ರಾ ಆಕ್ಸಿಜನ್ ರಿಲೀಸ್ ಆಗುತ್ತೆ, ಅಂದರೆ ಎಕ್ಸ್ಟ್ರಾ ಎನರ್ಜಿ ರಿಲೀಸ್ ಆಗುತ್ತೆ. ಇದೇ ಕಾರಣಕ್ಕೆ ಗಾರ್ಡನಿಂಗ್ನಲ್ಲಿ ಇದು ಬೆನಿಫಿಷಿಯಲ್ ಆಗಿದೆ. ಗಾರ್ಡನಿಂಗ್ನಲ್ಲಿ ಇದರ ಉಪಯೋಗಗಳನ್ನ ತಿಳಿಯೋದಕ್ಕಿಂತ ಮೊದಲು ಇದು ಎಲ್ಲಿ ಸಿಗುತ್ತೆ ನೋಡೋಣ. ಸಾಮಾನ್ಯವಾಗಿ ಎಲ್ಲ ಮೆಡಿಕಲ್ ಶಾಪ್ಗಳಲ್ಲಿ ಇದು ಸಿಗುತ್ತೆ, ಬಹಳ ಕಡಿಮೆ ದರದಲ್ಲಿ ಸಿಗುತ್ತೆ. ಬೇರೆ ಬೇರೆ ಕಾನ್ಸಂಟ್ರೇಷನಲ್ಲಿ ಅಂದರೆ 3%, 6%, ಕೆಲವೊಮ್ಮೆ 35% ವರೆಗೂ ಸಿಗುತ್ತೆ. ನೀವು ಗಾರ್ಡನಿಂಗ್ಗಾಗಿ 3 ಅಥವಾ 6% ಕಾನ್ಸಂಟ್ರೇಷನ್ ಹೈಡ್ರೋಜನ್ ಪೆರಾಕ್ಸೈಡನ್ನು ಉಪಯೋಗಿಸ್ಬೋದು. ನೀವು ಯಾವಾಗಲೂ ಹೈಡ್ರೋಜನ್ ಪೆರಾಕ್ಸೈಡನ್ನು ಗಾರ್ಡನಿಂಗ್ಗಾಗಿ ಡೈಲ್ಯೂಟ್ ಮಾಡಿ ಉಪಯೋಗಿಸ್ಬೇಕಾಗತ್ತೆ. ಈ ಬೇರೆ ಬೇರೆ ಕಾನ್ಸಂಟ್ರೇಷನ್ ಇರುವಂತಹ ಈ ಹೈಡ್ರೋಜನ್ ಪೆರಾಕ್ಸೈಡನ್ನು ಉಪಯೋಗಿಸೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮುಂದೆ. ಈಗ ಇದರ ಉಪಯೋಗಗಳು ಏನೇನು ಅನ್ನೋದನ್ನು ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲನೇದಾಗಿ, ಸಾಯ್ತಾ ಇರುವಂತಹ ಗಿಡವನ್ನು ಬದುಕಿಸೋದು. ಗಿಡ ಪೂರ್ತಿ ಒಣಗಿದಂತೆ ಆದಾಗ ಹೈಡ್ರೋಜನ್ ಪೆರಾಕ್ಸೈಡ್ನಲ್ಲಿರುವ ಎಕ್ಸ್ಟ್ರಾ ಆಕ್ಸಿಜನ್ ಕಾನ್ಸೆಪ್ಟ್, ಇದರಿಂದ ನಾವು ಈ ಗಿಡವನ್ನು ರಿವೈವ್ ಮಾಡಬಹುದು. ಇದಕ್ಕಾಗಿ ಮೊದಲು ಏನು ಮಾಡಬೇಕು ಅಂತಂದರೆ, ಈ ಗಿಡದ ಕಾಂಡದ ಭಾಗ ಅಂತಂದರೆ ಸ್ಟೆಮ್ ಪಾರ್ಟನ್ನು ಸ್ಕ್ರ್ಯಾಚ್ ಮಾಡಿ ನೋಡಬೇಕು. ಇದು ಹಸಿರಾಗಿದ್ದರೆ ಖಂಡಿತ ಇದನ್ನು ಬದುಕಿಸ್ಬೋದು. ಇಂತಹ ಸಂದರ್ಭಗಳಲ್ಲಿ ಪೂರ್ತಿಯಾಗಿ ಒಣಗಿರುವ ಎಲ್ಲ ಕಾಂಡದ ಭಾಗಗಳನ್ನು ಕಟ್ ಮಾಡಿ ಹಾಗೂ ಈ ಗಿಡದ ಬೇರಿನ ಭಾಗವನ್ನು ಸಹ ಪೂರ್ತಿಯಾಗಿ ತೆಗೆದು ಚೆಕ್ ಮಾಡಿ, ಬೇರು ಕೊಳೆತಿದೆಯಾ ಅಂಥೇಳಿ, ಅಂದರೆ ರೂಟ್ ರಾಟ್ ಆಗಿದೆಯಾ ಅಂಥೇಳಿ. ಇದರ ಟ್ರೀಟ್ಮೆಂಟ್ಗಾಗಿ ನೀವು 3% ಅಥವಾ 6% ಹೈಡ್ರೋಜನ್ ಪೆರಾಕ್ಸೈಡನ್ನು ಉಪಯೋಗಿಸ್ಬೋದು. 3% ಉಪಯೋಗಿಸಿದರೆ ನೀವು 2-3 teaspoon ಹೈಡ್ರೋಜನ್ ಪೆರಾಕ್ಸೈಡನ್ನು 1 liter ನೀರಿಗೆ ಬೆರೆಸಬೇಕಾಗತ್ತೆ. ಒಂದು ವೇಳೆ 6% ಕಾನ್ಸಂಟ್ರೇಷನ್ ಉಪಯೋಗಿಸಿದರೆ ಇದರ ಅರ್ಧ ಭಾಗದಷ್ಟು, ಅಂತಂದರೆ 1 liter ನೀರಿಗೆ 1 teaspoon ಸಾಕಾಗತ್ತೆ. ಈಗ ಈ ಗಿಡದ ಬೇರಿನ ಭಾಗವನ್ನು ಈ ಹೈಡ್ರೋಜನ್ ಪೆರಾಕ್ಸೈಡ್ ಸಲ್ಯೂಷನ್ನಲ್ಲಿ 6 ಗಂಟೆಗಳ ಕಾಲ ಮುಳುಗಿಸಿ ಇಡಬೇಕು. ನಂತರ ಹೊಸ ಪಾಟಿಂಗ್ ಮಿಕ್ಸ್ನಲ್ಲಿ ಇದನ್ನು ರೀಪಾಟ್ ಮಾಡಿ, ಈ ಪಾಟ್ಗೆ ಇದೇ ಸಲ್ಯೂಷನನ್ನು ಆ್ಯಡ್ ಮಾಡಿ, ಕೆಲ ದಿನಗಳವರೆಗೆ ನೆರಳಿನಲ್ಲಿ ಇಡಿ. ನಂತರ ಮಣ್ಣಿನ ಮೇಲ್ಭಾಗದಲ್ಲಿ ಸುಮಾರು 2 inches ಡ್ರೈ ಆದಾಗ ಮಾತ್ರ ಈ ಸಲ್ಯೂಷನನ್ನು ಆ್ಯಡ್ ಮಾಡಿ, ಗಿಡ ಚಿಗುರೋದಕ್ಕೆ ಪ್ರಾರಂಭವಾಗುವವರೆಗೂ ಈ ಕ್ರಮವನ್ನು ನೀವು ಮುಂದುವರಿಸಬೇಕಾಗತ್ತೆ. ಹೈಡ್ರೋಜನ್ ಪೆರಾಕ್ಸೈಡ್ ಉಪಯೋಗ ಮಾಡೋದ್ರಿಂದ ಸೀಡ್ ಜೆರ್ಮಿನೇಷನ್ ತುಂಬ ಫಾಸ್ಟಾಗಿ ಆಗುತ್ತೆ. ಹೇಗೆ ಅಂತಂದರೆ, ಬೀಜ ಮೊಳಕೆ ಒಡೆಯುವಾಗ ಹೆಚ್ಚಿನ ಆಮ್ಲಜನಕದ ಅವಶ್ಯಕತೆ ಇರುತ್ತೆ. ಹಾಗಾಗಿ ಈ ಹೈಡ್ರೋಜನ್ ಪೆರಾಕ್ಸೈಡ್ನಲ್ಲಿ 1 oxygen ಆಟಮ್ ಎಕ್ಸ್ಟ್ರಾ ಇರೋದ್ರಿಂದ ಜೆರ್ಮಿನೇಷನ್ಗೆ ಸಹಾಯ ಆಗುತ್ತೆ. ನೀವು ಏನು ಮಾಡಬೇಕು ಅಂತಂದರೆ, 2-3 teaspoon ಹೈಡ್ರೋಜನ್ ಪೆರಾಕ್ಸೈಡನ್ನು 1 liter ನೀರಿನಲ್ಲಿ ಮಿಕ್ಸ್ ಮಾಡಿ 1 ದಿನ ಈ ಬೀಜಗಳನ್ನ ಇದರಲ್ಲಿ ನೆನೆಸಿಡಬೇಕು. ಒಂದು ವೇಳೆ ನೀವು ಈ ಸೀಡ್ಲಿಂಗನ್ನು ಮಣ್ಣಿನಲ್ಲೇ ಡೈರೆಕ್ಟಾಗಿ ಹಾಕೋದಾದರೆ ಈ ಸಲ್ಯೂಷನನ್ನು ಈ ಮಣ್ಣಿಗೆ ಸೇರಿಸಿ. ಇದರಿಂದ ಬೀಜಗಳು ಜರ್ಮಿನೇಟ್ ಆಗೋದರ ಜೊತೆಗೆ ಬೇರುಗಳು ಸಹ ಚೆನ್ನಾಗಿ ಬೆಳೆಯುವುದಕ್ಕೆ ಸಹಾಯ ಆಗುತ್ತೆ. ಮೂರನೇದಾಗಿ, ಗಾರ್ಡನಿಂಗ್ ಟೂಲ್ಸನ್ನು ಕ್ಲೀನ್ ಮಾಡಲಿಕ್ಕೆ ಇದನ್ನು ಉಪಯೋಗಿಸ್ಬೋದು. ಆ್ಯಕ್ಚುಲಿ ಕಟಿಂಗ್ ಆ್ಯಂಡ್ ಪ್ರೂನಿಂಗ್ ಟೂಲ್ಸ್ಗಳನ್ನು ಈ ಕೆಲಸಗಳಿಗೆ ಉಪಯೋಗಿಸುವಾಗ ಸೋಂಕು ನಿವಾರಣೆ ಅಥವಾ ಡಿಸ್ಇನ್ಫೆಕ್ಟ್ ಮಾಡೋದು ತುಂಬಾ ಮುಖ್ಯ. ಅಲ್ಲದೆ ರೂಟಿಂಗ್ ಆ್ಯಂಡ್ ಕ್ಲೋನಿಂಗ್ ಮಾಡುವಾಗ ಸಹ ಇದನ್ನು ಯೂಸ್ ಮಾಡಬೇಕಾಗತ್ತೆ. ಹತ್ತಿಯಲ್ಲಿ ಅದ್ದಿದ 6% ಹೈಡ್ರೋಜನ್ ಪೆರಾಕ್ಸೈಡ್ನಿಂದ ಈ ಟೂಲ್ಸನ್ನು ನೀವು ಒರೆಸಬೇಕು ಅಥವಾ ಈ ಸಲ್ಯೂಷನಲ್ಲಿ ಸ್ವಲ್ಪ ಹೊತ್ತು ಮುಳುಗಿಸಿ ಇಡಿ. ಇದರಿಂದ ರೂಟಿಂಗ್ ಆ್ಯಂಡ್ ಕ್ಲೋನಿಂಗ್ನಲ್ಲಿ ಸಕ್ಸಸ್ ರೇಟ್ ಹೆಚ್ಚಾಗತ್ತೆ. ಸೀಡ್ ಜೆರ್ಮಿನೇಷನ್ ಮಾಡುವಾಗ 6% ಹೈಡ್ರೋಜನ್ ಪೆರಾಕ್ಸೈಡ್ನಲ್ಲಿ ಹತ್ತಿಯನ್ನು ಅದ್ಬಿಟ್ಟು ಸೀಡ್ ಜೆರ್ಮಿನೇಷನ್ ಟ್ರೇಯನ್ನು ಒರೆಸಬೇಕು. ಇದರಿಂದ ಪ್ಯಾಥೋಜೆನಿಕ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ನಾಶ ಆಗಿ ಜೆರ್ಮಿನೇಷನ್ ಚೆನ್ನಾಗಿ ಆಗುತ್ತೆ. ಬೇರುಗಳಿಗೆ ಬರುವ ಫಂಗಲ್ ಇನ್ಫೆಕ್ಷನ್ನ ತಡೆಯೋದಕ್ಕೆ, ಬೇರುಗಳು ಕೊಳೆಯೋದನ್ನು ಅಂದರೆ ರೂಟ್ ರಾಟನ್ನು ತಪ್ಪಿಸೋದಕ್ಕೆ ಈ ಹೈಡ್ರೋಜನ್ ಪೆರಾಕ್ಸೈಡನ್ನು ನಾವು ಉಪಯೋಗಿಸ್ಬೋದು.
ಇದಕ್ಕಾಗಿ 2-3 ಟೀ ಸ್ಪೂನ್ ಹೈಡ್ರೋಜನ್ ಪೆರಾಕ್ಸೈಡನ್ನು 1 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಹಾಕೋದ್ರಿಂದ ಬೇರುಗಳಿಗೆ ಹೆಚ್ಚಿನ ಆಮ್ಲಜನಕ ಸಿಗುವಂತೆ ಮಾಡಬಹುದು ಹಾಗೂ ರೂಟ್ ರಾಟ್ ಅಥವಾ ಬೇರು ಕೊಳೆಯೋದನ್ನು ತಡೆಯಬಹುದು ಅಲ್ಲದೆ ಬೇರುಗಳು ಚೆನ್ನಾಗಿ ಬೆಳೆಯುವಂತೆ ಸಹ ಮಾಡಬಹುದು ಆದರೆ ಈ ರೀತಿ ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನು ಅಪ್ಲೈ ಮಾಡಿದಾಗ ಮೇಲ್ಪದರದಲ್ಲಿರುವ ಮಣ್ಣಿನ ಭಾಗ ಒಣಗಿದ ನಂತರ ಅಷ್ಟೇ ಇದಕ್ಕೆ ನೀರನ್ನು ನೀವು ಸೇರಿಸಬಹುದು ಇದನ್ನು ಕಳೆನಾಶಕವಾಗಿ ಕೂಡ ಉಪಯೋಗಿಸಬಹುದು 10% ಗಿಂತ ಹೆಚ್ಚಿನ ಕಾನ್ಸಂಟ್ರೇಷನ್ ಇರುವಂತಹ ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನು ಕಳೆನಾಶಕವಾಗಿ ಯೂಸ್ ಮಾಡಬಹುದು ಆದರೆ ನಿಮ್ಮ ಗಿಡಗಳಿಗೆ ಇದು ತಾಗದಂತೆ ಎಚ್ಚರಿಕೆಯನ್ನು ವಹಿಸಬೇಕು ಇದನ್ನು ಫರ್ಟಿಲೈಸರ್ ಆಗಿ ಕೂಡ ಉಪಯೋಗಿಸಬಹುದು ತಿಂಗಳಿಗೆ ಒಮ್ಮೆ ಈ ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನು ಸಾಕಷ್ಟು ಡೈಲ್ಯೂಟ್ ಮಾಡಿ ಯೂಸ್ ಮಾಡಬೇಕು ಅಂತಂದ್ರೆ 1 ಟೀ ಸ್ಪೂನ್ ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನು 1 ಲೀಟರ್ ನೀರಿಗೆ ಸೇರಿಸಿಬಿಟ್ಟು ಇದನ್ನು ನೀವು ಮಣ್ಣಿಗೆ ಸೇರಿಸಬೇಕು ಇದು ಎಫೆಕ್ಟಿವ್ ಪೆಸ್ಟಿಸೈಡ್ ಅಥವಾ ಆಂಟಿಫಂಗಲ್ ಆಗಿ ಕೂಡ ಉಪಯೋಗಕ್ಕೆ ಬರುತ್ತೆ ಗಿಡಗಳ ರಸ ಹೀರುವಂಥ ಕೀಟಗಳನ್ನು ಅಂದರೆ ಸ್ಯಾಪ್ ಸಕಿಂಗ್ ಇನ್ಸೆಕ್ಟ್ಸನ್ನು ಅಂತಂದರೆ ಆಫಿಡ್ಸ್ ಮೈಟ್ಸ್ ಮೀಲಿಬಗ್ಸ್ ಇಂಥವುಗಳನ್ನು ಕಂಟ್ರೋಲ್ ಮಾಡುತ್ತೆ ಇದಕ್ಕಾಗಿ 1 ಕಪ್ ಅಥವಾ 250 ml 6% ಕಾನ್ಸಂಟ್ರೇಷನ್ ಹೈಡ್ರೋಜನ್ ಪೆರಾಕ್ಸೈಡನ್ನು ಅಥವಾ 2 ಕಪ್ 3% ಹೈಡ್ರೋಜನ್ ಪೆರಾಕ್ಸೈಡನ್ನು 1 ಲೀಟರ್ ನೀರಿಗೆ ಸೇರಿಸಿಬಿಟ್ಟು ಇದನ್ನು ನಾವು ಗಿಡಗಳಿಗೆ ಸ್ಪ್ರೇ ಮಾಡಬೇಕು ಮಣ್ಣಿನಲ್ಲಿರುವ ಕೀಟಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಇದೇ ಸೊಲ್ಯೂಷನ್ ಅನ್ನು ಮಣ್ಣಿಗೆ ಆ್ಯಡ್ ಮಾಡಬೇಕು ಮೋಲ್ಡ್ ಮತ್ತು ಪೌಡ್ರಿ ಮಿಲ್ಡ್ಯೂ ಕಂಟ್ರೋಲ್ ಮಾಡಲಿಕ್ಕೆ ಸಹ ಇದನ್ನು ನಾವು ಸ್ಪ್ರೇ ಮಾಡಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನು ನಾವು ನಮ್ಮ ಗಾರ್ಡನಿಂಗ್ನಲ್ಲಿ ಹೇಗೆ ಎಫೆಕ್ಟಿವ್ ಆಗಿ ಉಪಯೋಗ ಮಾಡಬಹುದು ಅಂತೇಳಿ ನಾನು ಮೊದಲೇ ಹೇಳಿದಂಗೆ ನಿಮಗೆ ಇದು ಎಲ್ಲ ಮೆಡಿಕಲ್ ಶಾಪ್ಗಳಲ್ಲಿ ಹಾಗೂ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಇದನ್ನು ತರಿಸಿ ನೀವು ನಿಮ್ಮ ಗಾರ್ಡನಿಂಗ್ನಲ್ಲಿ ನಾನು ಹೇಳಿದ ಪ್ರಮಾಣದಲ್ಲೇ ನೀವು ಇದನ್ನು ಉಪಯೋಗಿಸಬೇಕಾಗತ್ತೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್